ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕರೇ, ಸಮಾಜದೆಡೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ದೈನಂದಿನ ಹೆಚ್ಚಾಗ್ತಾ ಇದೆ. ಇದರ ಕುರಿತು ಕೆಲವೊಂದು ಗೆಳೆಯರು ಇಸ್ಲಾಮಿನ ವೀಕ್ಷಣೆಯಲ್ಲಿ ಆತ್ಮಹತ್ಯೆ ಏನು, ಅದರ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ ಬೇಕು ಎಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಈ ವಿಡಿಯೋವನ್ನು ನೀಡ್ತಾ ಇದ್ದೇನೆ. ಪವಿತ್ರವಾದ ಕುರ್ಆನ್ ಆತ್ಮಹತ್ಯೆಯ ಕುರಿತು ಪ್ರವಾದಿ ವಚನಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿ ಹೇಳ್ತಾ ಇದೆ. ಆತ್ಮಹತ್ಯದ ಅಂತಿಮ ಫಲ, ಅದರ ಶಿಕ್ಷೆಯ ಭಯಾನಕತೆಯ ಕುರಿತು ಪ್ರವಾದಿ ವಚನಗಳು ಸ್ಪಷ್ಟವಾಗಿ ನಮಗೆ ಸಾರಿ ಹೇಳ್ತಾ ಇದೆ. ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು, ಈ ನಮ್ಮ ಶರೀರ ಇದು ಸೃಷ್ಟಿಕರ್ತನಾದ ಅಲ್ಲಾಹನು ದಯಪಾಲಿಸಿದ್ದಾಗಿದೆ. ಈ ಜೀವನದಲ್ಲಿ ಕಷ್ಟಗಳು, ಸುಖಗಳು, ಸುಖ ದುಃಖಗಳು ಇರುವ ಒಂದು ಜೀವನವಾಗಿದೆ ಈ ನಮ್ಮ ಜೀವನ. ಪವಿತ್ರವಾದ ಕುರ್ಆನ್ ಪ್ರವಾದಿ ವಚನಗಳು ನಮಗೆ ಇದು ಸಾರಿ ಹೇಳ್ತಾ ಇದೆ. ಒಂದು ಸಂಕಷ್ಟ ಬಂದರೆ ಎರಡು ಸಂತೋಷ ಅದರ ಹಿಂದೆ ನಮಗೆ ಬರುತ್ತದೆ ಎಂದು ಪವಿತ್ರವಾದ ಕುರ್ಆನ್ ಹೇಳ್ತದೆ. ಒಂದು ಸಂಕಷ್ಟದ ಹಿಂದೆ ಎರಡು ಸಂತೋಷಗಳಿವೆ ಎಂದು. ಸಣ್ಣ ಖಿನ್ನತೆಗೊಳಗಾದಾಗ ನಮ್ಮ ಜೀವವನ್ನೇ ನಾವು ಬಲಿಯರ್ಪಿಸುವುದು, ಆತ್ಮಹತ್ಯೆಗೈಯುವುದು ಅದು ಮಹಾಪಾಪವಾಗಿದೆ. ಪವಿತ್ರವಾದ ಇಸ್ಲಾಂ ತಿಳಿಸುವ ಸಪ್ತ ಮಹಾಪಾಪಗಳಲ್ಲಿ ಒಂದಾಗಿದೆ ಆತ್ಮಹತ್ಯೆ ಎಂಬುದು. ಇದರ ಕುರಿತು ಪ್ರವಾದಿ ವಚನ ನಮಗೆ ಅದರ ಭಯಾನಕತೆಯ ಕುರಿತು, ಅದರ ಶಿಕ್ಷೆಯ ಭಯಾನಕತೆಯ ಕುರಿತು ಪ್ರವಾದಿ ವಚನಗಳು ವರದಿಯಾಗಿದೆ. ಪ್ರೀತಿಯ ವೀಕ್ಷಕರೇ, ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ಈ ನಮ್ಮ ಭೌತಿಕ ಜೀವನದಲ್ಲಿ ಶಾಶ್ವತವಾದ ಸುಖ ಯಾರಿಗೂ ದೊರಕುವುದಿಲ್ಲ, ಅದೇ ರೀತಿ ಶಾಶ್ವತವಾದಂತಹ ದುಃಖವು ಯಾರಿಗಿರುವುದಿಲ್ಲ. ಶಾಶ್ವತವಾದಂತಹ ಸುಖ ಲಭಿಸುವುದು ಅದು ಸ್ವರ್ಗದಲ್ಲಾಗಿದೆ, ಅದೇ ರೀತಿ ನಿರಂತರವಾದ ದುಃಖವು ಇರುವುದು ಅದು ನರಕದಲ್ಲಾಗಿದೆ. ಈ ನಮ್ಮ ಭೌತಿಕ ಜೀವನ ಸುಖ ದುಃಖಗಳ ಸಮ್ಮಿಲನವಾಗಿದೆ. ಅದರಿಂದ ಕೆಲವೊಂದು ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಖಿನ್ನತೆಗೊಳಗಾಗಿ ನಮ್ಮ ಆತ್ಮವನ್ನು ಬಲಿಯರ್ಪಿಸುವುದು ಪವಿತ್ರವಾದ ಇಸ್ಲಾಂ ನಮಗೆ ತಿಳಿಸುತ್ತದೆ. ಸಪ್ತ ಮಹಾ ಪಾಪಗಳಲ್ಲಿ ಒಂದಾಗಿದೆ ಆತ್ಮಹತ್ಯೆಗೆಯುವುದು ಎಂಬುದು. ಆತ್ಮಹತ್ಯದ ಶಿಕ್ಷೆಯ ಕುರಿತು ಪ್ರವಾದಿ ವಚನಗಳು ನಮಗೆ ಏನನ್ನು ಹೇಳುತ್ತದೆ? ಮಹಾನರಾದ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡುವಂತಹ ಪ್ರವಾದಿ ವಚನ ಈ ರೀತಿಯಾಗಿದೆ. ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನ್ ಖತಲ ನಫ್ಸಹು ಬಿ ಹದೀದತಿನ್ ಫಹದೀದತುಹು ಫಿ ಯದಿಹಿ ಯತವಜ್ಜಉ ಬಿಹಾ ಫಿ ಬತ್ನಿಹಿ ಫಿ ನಾರಿ ಜಹನ್ನಂ ಖಾಲಿದನ್ ಮುಖಲ್ಲದಂ ಫಿಹಾ ಅಬದ. ಯಾರಾದರೂ ಒಬ್ಬರು ಈ ಭೌತಿಕವಾದ ದುನಿಯಾ ಜೀವನದಲ್ಲಿ ಸ್ವತಃ ಚಾಕುವಿನಿಂದ ಹೊಟ್ಟೆಯನ್ನು ತಿವಿದು ಆತ್ಮಹತ್ಯೆಗೈದರೆ ನಾಳೆ ನರಕದಲ್ಲೂ ಅದೇ ರೀತಿ ಆ ಒಂದು ಪ್ರಕ್ರಿಯೆ ಪುನರಾವರ್ತಿಸಲ್ಪಡುತ್ತದೆ. ಅದು ನಿರಂತರವಾಗಿ ಅವನು ಆ ನರಕದಲ್ಲಿ ಆ ಪ್ರಕ್ರಿಯೆಯನ್ನು ನಡೆಸುವನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ಅದೇ ರೀತಿ ವಮನ್ ಶರಿಬ ಸಮ್ಮನ್ ಫಕತಲ ನಫ್ಸಹು ಫಹುವಯತ ಹಸ್ಸಾಹು ಫಿ ನಾರಿ ಜಹನ್ನಂ ಖಾಲಿದನ್ ಮುಖಲ್ಲದಂ ಫಿಹಾ ಅಬದ. ಯಾರಾದರೂ ವಿಷ ಕುಡಿದ ಆತ್ಮಹತ್ಯೆಗೈದರೆ ಅದೇ ರೀತಿಯ ಪ್ರಕ್ರಿಯೆ ನಾಳೆ ನರಕದಲ್ಲೂ ನಿರಂತರವಾಗಿ, ನಿತ್ಯ ನಿರಂತರವಾಗಿ ನಡೆಯಲಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ಅದೇ ರೀತಿ ವಮನ್ ತರದ್ದಾ ಮಿನ್ ಜಬರಿನ್ ಫಕತಲ ನಫ್ಸಹು, ಯಾರಾದರೂ ಎತ್ತರದ ಸ್ಥಳಗಳಿಂದ, ಪರ್ವತಗಳಿಂದ, ಬೆಟ್ಟ ಗುಡ್ಡಗಳಿಂದ, ಕಟ್ಟಡಗಳಿಂದ ಕೆಳಕ್ಕೆ ಜಿಗಿದು ಆತ್ಮಹತ್ಯೆಗೈದರೆ ನಾಳೆ ನರಕದಲ್ಲೂ ಅದೇ ಸನ್ನಿವೇಶವು ಅವನು ಪುನರಾವರ್ತಿಸಲ್ಪಡುತ್ತಾನೆ, ಅದು ನಿರಂತರವಾಗಿರುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ವಚನ ನಮಗೆ ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಯು ಆತ್ಮಹತ್ಯೆಗಿದು ಆ ವ್ಯಕ್ತಿಯ ಜನಾಜವನ್ನು ಮಸೀದಿಗೆ ಕರೆತಂದಾಗ ಆ ವ್ಯಕ್ತಿಗೆ ಬೇಕಾಗಿ ಮಯ್ಯತ್ ನಮಾಜನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿರ್ವಹಿಸಲಿಲ್ಲ. ಇದರಿಂದ ನಮಗೆ ಮನದಟ್ಟಾಗುವುದು ಆತ್ಮಹತ್ಯೆ ಇಷ್ಟೊಂದು ದೊಡ್ಡ ಮಹಾಪಾಪ ಎಂಬುದರ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಅರಿವನ್ನು ಮೂಡಿಸಿದಾಗಿದೆ. ಆದರೆ ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀವು ಆ ಮಯ್ಯತ್ತಿಗೆ ಬೇಕಾಗಿ ನಮಾಜ್ ನಿರ್ವಹಿಸದಿರಿ ಎಂಬ ಮಾತನ್ನು ಪ್ರವಾದಿಯವರು ಹೇಳಲಿಲ್ಲ. ಆ ಮಯ್ಯತ್ತಿಗೆ ಬೇಕಾಗಿ ಸ್ವಹಾಬಿಗಳು ಜನಾಜ ನಮಾಜವನ್ನು ನಿರ್ವಹಿಸಿದರು. ಸಪ್ತ ಮಹಾಪಾಪಗಳಲ್ಲಿ ಒಂದಾದಂತಹ ಆತ್ಮಹತ್ಯೆ ಕುರಿತು ಪವಿತ್ರವಾದ ಕುರ್ಆನ್ ಪ್ರವಾದಿ ವಚನಗಳು ಅದರ ಭಯಾನಕತೆಯ ಕುರಿತು, ಅದರ ಶಿಕ್ಷೆಯ ಭಯಾನಕತೆಯ ಕುರಿತು ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಅದರಿಂದ ನಮ್ಮ ಈ ಒಂದು ಸಣ್ಣ ಜೀವನದಲ್ಲಿ ನಾವು ಕೆಲವೊಂದು ಖಿನ್ನತೆಗೊಳಗಾದಾಗ ನಾವು ದುಡುಕಿಕೊಂಡು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡರೆ ನಮ್ಮ ಜೀವನವನ್ನೇ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಅದರಿಂದ ನಾವು ಸಂಕಷ್ಟಕ್ಕೊಳಗಾದಾಗ, ಖಿನ್ನತೆಗೊಳಗಾದಾಗ ನಾವು ಕ್ಷಮಿಸುವ ಶಕ್ತಿ ನಮ್ಮಲ್ಲಿರಬೇಕು. ಸಪ್ತ
ಮಹಾಪಾಪಗಳಲ್ಲಿ ಒಂದಾದಂತಹ ಆತ್ಮಹತ್ಯೆ ಎಂಬ ಭಯಾನಕತೆ, ಅದು ಮಾಡಿದರೆ ನರಕದಲ್ಲಿ ಶಾಶ್ವತವಾಗಿ ಶಿಕ್ಷೆಗೊಳಗಾಗುತ್ತಾನೆ, ಅವನ ಮೇಲೆ ನಮಾಜ್ ನಿರ್ವಹಿಸಬೇಕೆ, ಅವನ ಪಾಪಗಳು ಮನ್ನಿಸಲು ಬೇಕಾಗಿ ಅವನಿಗೆ ಬೇಕಾಗಿ ಪ್ರಾರ್ಥಿಸಬೇಕೆ. ಇದಕ್ಕೆ ಉತ್ತರ ನೀಡುವ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾನು ವಿವರಿಸುತ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಜಾಬಿರ್ ರಲಿಯಲ್ಲಾಹು ಅನ್ನುವರು ವರದಿ ಮಾಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಕ್ಕೆ ಹೆಸರಿ ಹೋದ ವೇಳೆಯಲ್ಲಿ ತುಫೈಲಿವಿನ ಅಮ್ರ ರಲಿಯಲ್ಲಾಹು ಅನ್ನು ಹಾಗೂ ಅವರೊಬ್ಬ ಗೆಳೆಯನು ಮದೀನಕ್ಕೆ ಹೆಸರಿ ಹೋಗುತ್ತಾರೆ. ಅಲ್ಲಿನ ವಾತಾವರಣ ತಾಳಲಾರದೆ ತುಫೈಲಿಬಿನ ಅಮ್ರ ರಲಿಯಲ್ಲಾಹು ಅನ್ನುವರ ಗೆಳೆಯನಿಗೆ ರೋಗ ಬಾಧಿಸುತ್ತದೆ. ಇದರಿಂದ ಅವರಿಗೆ ಸಹಿಸಲು ಸಾಧ್ಯವಾಗದೆ ತನ್ನ ಬಿಲ್ಲಿನಿಂದ ಕೈ ಬೆರಳುಗಳನ್ನು ತುಂಡರಿಸುತ್ತಾರೆ. ಕೈ ಬೆರಳಿನಿಂದ ಧಾರಾಕಾರವಾಗಿ ರಕ್ತ ಸುರಿದು ಅವರು ಮರಣ ಹೊಂದುತ್ತಾರೆ. ಅಲ್ಪ ದಿನಗಳ ನಂತರ ತುಫೈಲ್ ರಲಿಯಲ್ಲಾಹು ಅನ್ನುವರು ತನ್ನ ಗೆಳೆಯನನ್ನು ಕನಸಿನಲ್ಲಿ ಕಾಣುತ್ತಾರೆ. ಆಗ ಗೆಳೆಯನೊಂದಿಗೆ ಕೇಳುತ್ತಾರೆ, ನಿನ್ನ ಸೃಷ್ಟಿಕರ್ತನಾದ ಅಲ್ಲಾಹನು ನಿಮ್ಮೊಂದಿಗೆ ಯಾವ ರೀತಿ ವ್ಯವಹರಿಸಿದನು? ಆಗ ತುಫೈಲ್ ರಲಿಯಲ್ಲಾಹುನವರ ಗೆಳೆಯನು ಆ ಪ್ರಶ್ನೆಗೆ ಉತ್ತರವಾಗಿ ಹೇಳುತ್ತಾರೆ, ನಾನು ಮಾಡಿದ ಹಿಜರಿ ಎಂಬ ಪುಣ್ಯ ಕರ್ಮದ ಕಾರಣದಿಂದ ನನಗೆ ಸರ್ವ ಪಾಪಗಳನ್ನು ಅಲ್ಲಾಹನು ಮನ್ನಿಸಿದನು. ಆಗ ತುಫೈಲ್ ರಲಿಯಲ್ಲಾಹುನ ಕೇಳುತ್ತಾರೆ, ನಿನ್ನ ಕೈಯಲ್ಲಿರುವ ಗುರುತು ಏನಾಗಿದೆ? ಅದು ನಾನು ಕತ್ತರಿಸಿದ ಕೈ ಬೆರಳಿನ ತುಂಡಿನ ಒಂದು ಗುರುತಾಗಿದೆ, ಅದನ್ನು ಅಲ್ಲಾಹನು ನನಗೆ ಹಾಗೆ ಬಾಕಿ ಇಟ್ಟನು. ಈ ಒಂದು ಘಟನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತುಫೈಲ್ ರಲಿಯಲ್ಲಾಹುನವರು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತುಫೈಲ್ ರಲಿಯಲ್ಲಾಹುನವರ ಗೆಳೆಯನಿಗೆ ಬೇಕಾಗಿ ಪ್ರಾರ್ಥಿಸುತ್ತಾರೆ. ಈ ಹದೀಸನ್ನು ಮುಂದಿಟ್ಟುಕೊಂಡು ಮಹಾನರಾದ ಇಮಾಮ್ ನಬವಿ ರಲಿಯಲ್ಲಾಹುವನ್ನು ಹೇಳುತ್ತಾರೆ, ಅನ್ನ ಮನ್ ಕತಲ ನಫ್ಸಹು ಅವ್ ಇರ್ತಕಬ ಮಅಸಿಯತನ್ ಗೈರಹ ವಮಾತ ಮಿನ್ ಗೈರಿ ತೌಬತಿನ್ ಫಲೈಸ ಬಿಕಾಫಿರ್. ಯಾರಾದರೂ ಸ್ವತಃ ಶರೀರವನ್ನು ಕೊಂದರೆ ಅಥವಾ ಮತ್ತೊಂದು ಮಹಾಪಾಪವನ್ನು ಮಾಡಿದರೆ ಅವನು ತೌಬ ಮಾಡದೆ ಮರಣ ಹೊಂದಿದರೆ ಅವನನ್ನು ಕಾಫಿರೆಂದು ಹೇಳಬಾರದು. ಫಲೈಸ ಬಿಕಾಫಿರ್, ಅವನು ಕಾಫಿರಲ್ಲ. ಮಾತ್ರವಲ್ಲ, ವಲಾ ಯಕ್ತಅಲಹು ಬಿನ್ನಾರ್, ಅವನು ನರಕದಲ್ಲಾಗಿದ್ದಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಬಲ್ ಹುವ ಫಿ ಹುಕುಮಿಲ್ ಮಶಿಯ, ಅವನು ಅಲ್ಲಾಹನ ಪ್ರತ್ಯೇಕವಾದ ಒಂದು ಮಶಿಯತ್ತಿನಲ್ಲಾಗಿದ್ದಾನೆ. ಅಲ್ಲಾಹನು ಉದ್ದೇಶಿಸಿದರೆ ಅವನಿಗೆ ಪಾಪಗಳನ್ನು ಮನ್ನಿಸಬಹುದು, ಅದೇ ರೀತಿ ಅಲ್ಲಾಹನು ಉದ್ದೇಶಿಸಿದರೆ ಅವನನ್ನು ಶಿಕ್ಷಿಸಬಹುದು ಎಂಬುದಾಗಿದೆ. ಈ ಹದೀಸನ್ನು ಮುಂದಿಟ್ಟುಕೊಂಡು ಮಹಾನರಾದ ಇಮಾಮ್ ನಬವಿ ರಲಿಯಲ್ಲಾಹುನವರು ವ್ಯಾಖ್ಯಾನ ನೀಡುವುದು. ಪ್ರೀತಿಯ ವೀಕ್ಷಕರೇ, ಇದರಿಂದ ನಾವು ಅರ್ಥ ಮಾಡಬೇಕಾಗಿರುವುದು, ಆತ್ಮಹತ್ಯೆ ಎಂಬ ಮಹಾಪಾಪವನ್ನು ಕೀಳಾಗಿ ಕಾಣದೆ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ಬೇಕಾಗಿ ನಮಾಜ್ ನಿರ್ವಹಿಸಲಿಲ್ಲ ಎಂಬುದು ಅದರ ಗಾಂಭೀರ್ಯತೆಯನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತದೆ. ಅಲ್ಲಾಹನು ಕೆಲವೊಮ್ಮೆ ಅವರಿಗೆ ಮನ್ನಿಸಿಕೊಡಬಹುದು, ಅವರಿಗೆ ಬೇಕಾಗಿ ನಮಾಜ್ ನಿರ್ವಹಿಸಬೇಕು, ಅವರ ಪಾಪವನ್ನು ಮನ್ನಿಸಬೇಕಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು. ಆದರೆ ನಾವು ಯಾವುದೇ ಸಂಕಷ್ಟಕ್ಕೊಳಗಾದರೂ ಅದಕ್ಕೆ ಪರಿಹಾರ ಮಾರ್ಗವಿದೆ. ಅದಲ್ಲದೆ ಕೇವಲ ಆತ್ಮಹತ್ಯೆ ಮಾತ್ರ ಎಂಬ ಒಂದು ಪರಿಹಾರ ಮಾರ್ಗ ಎಂಬುದು ಅದು ಒಂದು ಸತ ಮೂರ್ಖತನವಾಗಿದೆ. ಹಾಗಾದರೆ ಆತ್ಮಹತ್ಯೆ ಎಂಬ ಮಹಾಪಾಪ ಮಾಡಿದವರಿಗೆ ಹದೀಸಿನಲ್ಲಿ ಬಂದಂತಹ ಶಿಕ್ಷೆಯ ಕುರಿತು ಹೇಳಿದಾಗ ಖಾಲಿದನ್ ಮುಖಲ್ಲದನ್ ಎಂಬುದರ ಅರ್ಥವೇನು? ಇದಕ್ಕೆ ಎರಡು ಅರ್ಥವಿದೆ. ಖಾಲಿದನ್ ಎಂಬುದಕ್ಕೆ ಶಿರ್ಕ್ ಮಾಡಿದವರಿಗೆ ಅಲ್ಲಾಹನು ನೀಡುವುದು ಶಾಶ್ವತವಾದಂತಹ ನರಕ ಶಿಕ್ಷೆಯಾಗಿದೆ. ಮತ್ತೊಂದು ಸುದೀರ್ಘ ಕಾಲದ ಶಿಕ್ಷೆಗೂ ಖಾಲಿದನ್ ಎಂಬುದನ್ನು ಉಪಯೋಗಿಸುತ್ತೇವೆ. ಅದರಿಂದ ಆತ್ಮಹತ್ಯೆ ಎಂಬ ಮಹಾಪಾಪಕ್ಕೆ ಸುದೀರ್ಘ ಕಾಲದ ಶಿಕ್ಷೆಯು ನರಕದಲ್ಲಿದೆ ಎಂಬುದಾಗಿದೆ ಪ್ರವಾದಿ ವಚನದ ಒಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯ ವೀಕ್ಷಕರೇ, ಆದುದರಿಂದ ಸಂಕಷ್ಟಗಳು ಎದುರಾಗುವುದು ಜೀವನದಲ್ಲಿ ಸಹಜ, ಖಿನ್ನತೆಗೊಳಗಾಗುವುದು ಸಹಜ. ಸಂಕಷ್ಟಗಳು ತುಂಬಿದ ಜೀವನವಾಗಿದೆ ಈ ಭೌತಿಕ ಜೀವನ, ಸುಖ ದುಃಖಗಳ ಸಮ್ಮಿಲನವಾಗಿದೆ ಈ ಜೀವನ. ಅದರಿಂದ ಸಂಕಷ್ಟಕ್ಕೊಳಗಾದಾಗ ನಾವು ಕ್ಷಮಿಸಬೇಕು, ಅದೇ ನಮಗಿರುವ ಒಂದು ಪರಿಹಾರ ಮಾರ್ಗ.